subscribe now and press the bell icon. Never miss an update. Hi friends, Manipal Kitchen ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ರಾಮನವಮಿದು ವಿಶೇಷ ಕೋಸಂಬರಿ ಪಾನಕ ಮತ್ತು ನೀರು ಮಜ್ಜಿಗೆನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾಲು ಕಪ್ಪು ಹೆಸರುಬೇಳೆನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದಿದ್ದರಿಂದ ಅದರದ್ದು ಸ್ಟಾರ್ಚ್ ಎಲ್ಲ ಹೋಗಿಬಿಟ್ಟು ಬೇಳೆ ಚೆನ್ನಾಗಿ ನೆಂದು ಬರುತ್ತೆ. ಇವಾಗ ಅದಕ್ಕೆ ಫ್ರೆಶ್ ನೀರು ಹಾಕ್ಕೊಂಡು ಎರಡು ಗಂಟೆ ನೆನೆಸ್ಕೊಳ್ಳಿ. ಎರಡು ಗಂಟೆ ನೆನೆಸಿದ್ರೆ ಸಾಕಾಗತ್ತೆ ಹೆಸರುಬೇಳೆ ಅಲ್ವೇ. ಇವಾಗ ಅದನ್ನು ಡ್ರೈನ್ ಮಾಡಿಬಿಟ್ಟು ನಾನು ಕೊಲೆಂಡ್ರಲ್ಲಿ ಹಾಕಿಟ್ಟಿದ್ದೆ, ಇದರಲ್ಲಿ ಸೀವಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ ಒಂದು ಬೌಲ್ಗೆ. ಈಗ ಅದಕ್ಕೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಹಾಗೆ ಎರಡು ಟೀಸ್ಪೂನು ಸಣ್ಣ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. ಎರಡು ಟೀಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಂದು ಇದರಲ್ಲಿ ಸ್ಪ್ಯಾಟುಲೋದಲ್ಲಿ ಲೋ ಫ್ಲೇಮಲ್ಲಿ ಅದು ಕಾಯತ್ಲೋ, ಅದಕ್ಕೆ ಅರ್ಧ ಟೀಸ್ಪೂನು ಸಾಸಿವೆ ಕಾಳು ಹಾಕಿ ಅದು ಚಟಪಟ ಅಂತ ಇದೆ ಅನ್ನಬೇಕಾದ್ರೆ ಅದಕ್ಕೆ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಪೀಸಸ್ ಮಾಡಿ ಹಾಕಿ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್ನ. ಮತ್ತು ಬ್ಯಾಡಗಿ ಇದು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈ ಒಗ್ಗರಣೆನ ಕಂಪ್ಲೀಟಾಗಿ ತಣ್ಣಗೆ ಮಾಡಿಬಿಟ್ಟು ಇದಕ್ಕೆ ಹಾಕಬೇಕಾಗತ್ತೆ ನೋಡಿ. ತಣ್ಣಗೆ ಮಾಡಿದ್ದೀನಿ ನಾನೇ, ತಣ್ಣಗೆ ಮಾಡಿಬಿಟ್ಟು ಹಾಕಿ ಮತ್ತು ಅದಕ್ಕೆ ಉಪ್ಪು ಹಾಕಿ ಎಷ್ಟು ಬೇಕೋ ಅಷ್ಟು. ಹಿಂಗಿರುತ್ತಲ್ಲ ಸಾಫ್ಟ್ ಹಿಂಗು ಮೆದು ಹಿಂಗು ಅದನ್ನು ಒಂದು ಚಿಕ್ಕದು ಇಷ್ಟೇ ಇಷ್ಟು ಬೇಳೆ ಅಷ್ಟು ಹಾಕಿಬಿಟ್ಟು ನೀರು ಹಾಕಿ ಕರಗಿಸಿ ನೋಡಿ. ಅಲ್ಲ ಉಳಿದಿದೆ ಇನ್ನೂ, ಅಷ್ಟೇ ಹಾಕಿದರೆ ಸಾಕು. ಈಗ ಎರಡು ಟೀಸ್ಪೂನು ಲಿಂಬೆಹಣ್ಣಿನ ಜ್ಯೂಸ್ ಹಾಕಿ, ಹಾಗೆಯೇ ನಿಮಗೆ ಬೇಕಾದಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಹಾಕಿ ಆಯ್ತಲ್ಲ. ಒಂದು ಸ್ಪೂನಿಂದ ಒಂದು ಮಿಕ್ಸ್ ಕೊಡಿ, ಚೆನ್ನಾಗಿ ಮಿಕ್ಸ್ ಕೊಡಿ. ಈಗ ಕೈಯಿಂದ ಎಲ್ಲ ಕಿವಿಚ್ಬಿಟ್ಟು ಮಿಕ್ಸ್ ಮಾಡಿ, ಯಾಕಂದರೆ ಹಸಿಮೆಣಸಿನ್ಕಾಯ್ದು ಖಾರ ಎಲ್ಲ ತಾಗಬೇಕಲ್ಲ ಅದಕ್ಕೆ. ಈಗ ಅದಕ್ಕೆ ಗ್ರೇಟ್ ಮಾಡಿರುವಂಥ ಕ್ಯಾರೆಟ್ ಒಂದು 2/3 ಕಪ್ ಹಾಕ್ಕೊಳ್ಳಿ. ನಾನು ಎರಡು ಚಿಕ್ಕ ಕ್ಯಾರೆಟ್ ಗ್ರೇಟ್ ಮಾಡಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಜ್ಯೂಸಿ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಕಂಬೈನ್ ಆಗಿ ಅದು ಹೋಲ್ ಮಿಕ್ಸ್ ಜ್ಯೂಸಿ ಆಗಬೇಕು ಆಯ್ತಲ್ಲ. ಈಗ ನಾನು ಮೀಡಿಯಮ್ ಸೈಜ್ದು ಒಂದು ಸೌತೆಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೆ. ಅದನ್ನು ಅಲ್ಲಲ್ಲಿ 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 ಇಡೀ ಇದಕ್ಕೆ ಬೌಲ್ಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಕ್ವೀಸ್ ಮಾಡಿಬಿಟ್ಟು ಸ್ಪ್ರೆಡ್ ಮಾಡಿ, ಯಾಕಂದರೆ ಅದರಲ್ಲಿ ನೀರು ಇದ್ದುಬಿಟ್ರೆ ಇದು ಕೋಸಂಬರಿ ನೀರಾಗ್ಬಿಡತ್ತೆ ಮತ್ತು ಹಾಳು ಆಗುತ್ತೆ. ಅದರಿಂದ ನಾವು ಹೀಗೆ ಸ್ಪ್ರೆಡ್ ಮಾಡೋದು ಯಾಕೆ ಅಂತಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಒಂದು ಸೈಡಿಂದ ತೆಕ್ಕೋಬೋದು ಮಿಕ್ಸ್ ಮಾಡಿಬಿಟ್ಟು. ಹಾಗೆ ಇವಾಗ ತೋರಿಸ್ತೀನಿ ನೋಡಿ, ಎಲ್ಲ ಸ್ಪ್ರೆಡ್ ಮಾಡಿದ್ದೀನಲ್ಲ. ಇವಾಗ ಒಂದು ಸೈಡಿಂದ ಚೆನ್ನಾಗಿ ಸೌತೆಕಾಯಿನೂ ಇದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹೀಗೆ ತೆಕ್ಕೊಂಡು ಬಡಿಸ್ಬೇಕಾಗತ್ತೆ. ಆವಾಗ ತುಂಬ ಚೆನ್ನಾಗಿರುತ್ತೆ, ಹಾಳಾಗಲ್ಲ ಬೇಗ. ಈಗ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಕೋಸಂಬರಿ ಹೇಗಿದೆ ಅಂತ ನೋಡೋಣ. ಎಷ್ಟು ಚೆನ್ನಾಗಾಯಿತು ನೋಡಿ, ಕಲರ್ಫುಲ್ ಅಲ್ವಾ. ಈಗ ರೆಡಿ ಆಯಿತು ನಿಮಗೆ ಸರ್ವ್ ಮಾಡಲಿಕ್ಕೆ ನೋಡಿ. ಸೌತೆಕಾಯಿ ಮತ್ತು ಮೂಂಗ್ ದಾಲು, ಕ್ಯಾರೆಟ್, ಕೋಸಂಬರಿ. ಈಗ ಕುಡಿ ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ. ನೀರು ಮಜ್ಜಿಗೆ ಒಂದು ಹಸಿಮೆಣಸಿನ್ಕಾಯಿನ ಇದು ಮಾಡ್ರನ್ ಪೇಜಲ್ ಅಂದರೆ ಅದು ಕಲ್ಲು ಕುಟ್ತೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಕುಟ್ಕಲ್ಲಿಗೆ 1/3 ಇಂಚು ಜಿಂಜರ್ ಪೀಸ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಒಂದು 10-12 ಎಳೆಯದೇ ಹಾಕಿದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು, ಅದಕ್ಕೆ ಮಜ್ಜಿಗೆಗೆ ಬೇಕಾದಷ್ಟು. ಅದನ್ನು ಚೆನ್ನಾಗಿ ಕುಟ್ಟಿ, ಅದರಲ್ಲಿ ಕುಟ್ಟಿಬಿಟ್ಟು ಚೆನ್ನಾಗಿ ಕ್ರಷ್ ಆಗಬೇಕು ಅದು ಕುಟ್ಟಿದ್ದು. ಹಾಗೆ ಕುಟ್ಕೊಳ್ಳಿ ಅದನ್ನು. ಈಗ ನೋಡಿ ಆಯಿತು ನೋಡಿ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಯಿತು ನೋಡಿ. ಈಗ ಅದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಅದನ್ನು ತೊಳೆದುಬಿಟ್ಟು ಆ ನೀರನ್ನ ಅದೇ ಬೌಲ್ಗೆ ಹಾಕ್ಕೊಳ್ಳಿ. ನಾವು ಯಾವ ಬೌಲ್ಗೆ ಅದು ದಪ್ಪ ಇದು ಮೆಣಸಿನ್ಕಾಯಿ ಕಡ್ದಿರೋದು ಹಾಕಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ ಈ ನೀರನ್ನ. ಇನ್ನೂ ಒಂಚೂರು ನೀರು ಹಾಕೋಬೋದು, ಯಾಕಂದರೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಸ್ಪೂನಿಂದ ಕರಗಿಸ್ಕೊಳ್ಳಿ ಅದನ್ನು. ಇದೇ ಮಸಾಲೆ ಇದಕ್ಕೆ ಮಜ್ಜಿಗೆಗೆ, ನೀರು ಮಜ್ಜಿಗೆಗೆ ಇದೆ ಮಸಾಲೆ. ಈಗ ಮಜ್ಜಿಗೆ ಇದೆ ಇದು ಮೊಸರನ್ನ 200 ml ಇದೆ, ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಪಲ್ಸ್ ಮಾಡ್ಕೊಳ್ಳಿ. ನೀರ್ಗಿರಿ ಏನೂ ಹಾಕಬೇಡಿ. ಅದು ಪಲ್ಸ್ ಮಾಡೋ ಕಾರಣ ಏನು ಅಂದರೆ ಅದು ಲಂಪ್ಸ್ ಎಲ್ಲ ಇರುತ್ತಲ್ಲ ಅದು ಹೋಗ್ಲಿಕ್ಕೆ. ಇವಾಗ ಪಲ್ಸ್ ಮಾಡೋವಂಥ ಮಿಕ್ಸ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಆಯ್ತಲ್ಲ. ಈಗ ಅದು ಮಿಕ್ಸಿ ಜಾರ್ ತೊಳೆದಿದ್ದನ್ನು ರೆಸಿಪಿ ಪೂರ್ತಿ ವಾಶ್ ಮಾಡಿಕೊಂಡು ಹಾಕ್ಕೊಂಬಿಡಿ. ಆಯ್ತಲ್ಲ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿ. 1/2 ಲೀಟ್ರ್ ಮಾಡಿದ್ದೀನಿ ನಾನು.
ಓಕೆ, 200 ml ಮೊಸರಿಗೆ 300 ml ನೀರು ಹಾಕಿದ್ದೀನಿ. ಈಗ ನಾವು ಕ್ರಷ್ ಮಾಡಿದಂಥ ಇದಿರೋದೆಲ್ಲ ಮಸಾಲೆ ಅದನ್ನು ಸೀಮ್ನಲ್ಲಿ ಪಾಸ್ ಮಾಡ್ಕೊಂಡು ಚೆನ್ನಾಗಿ ಅದನ್ನು ರೆಸಿಡ್ಯೂಗೆ ಪ್ರೆಸ್ ಮಾಡಿ, ಅಲ್ಲಿಗೆಲ್ಲ ಮಸಾಲೆ ಅಲ್ಲಿ ಬೀಳುತ್ತೆ. ಈಗ ನಾನು ಹಿಂಗು ಸಣ್ಣದೊಂದು ಅಂದರೆ ಒಂದು ಬೇಳೆಗಿಂತ ಚಿಕ್ಕದು ಅದನ್ನು ನೆನೆಸಿಟ್ಟಿದ್ದೆ. ಹಿಂಗು ಸಾಫ್ಟ್ ಹಿಂಗು, ಅದರದ್ದು ನೀರು ಹಾಕ್ಕೊಳ್ಳಿ. ಇದೇ ಇದಕ್ಕೆ ಚೆನ್ನಾಗಿ ರುಚಿ ಕೊಡೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಇದಕ್ಕೂ ನಾವೀಗೊಂದು ಒಗ್ಗರಣೆ ತಯಾರು ಮಾಡೋಣ. ಸೇಮ್ ಒಗ್ಗರಣೆ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಅರ್ಧ ಟೀಸ್ಪೂನು ಮಸ್ಟರ್ಡ್ ಹಾಕಿ, ಅಂದರೆ ಸಾಸಿವೆ ಕಾಳು. ಅದು ಚಟಪಟ ಅನ್ಬೇಕಾದ್ರೆ ಒಂದೇ ಒಂದು ಬೆಳಗ್ಗೆ ಮೆಣಸಿನ್ಕಾಯಿ ತುಂಡು ಮಾಡಿರೋದು ಹಾಕ್ಕೊಳ್ಳಿ. ಎರಡಕ್ಕೂ ಒಟ್ಟಿಗೆ ಮಾಡಿಬಿಟ್ಟು ಅರ್ಧರ್ಧ ಮಾಡ್ಬೋದು, ನಂಗೆ ಇಷ್ಟ ಇರಲಿಲ್ಲ ಅದಕ್ಕೆ ಹೀಗೆ ಮಾಡಿದೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಟ್ಬಿಟ್ಟು ತಣ್ಣಗಾದ್ಮೇಲೆ ಅದನ್ನು ಇದಕ್ಕೆ ಸೀಸನ್ ಮಾಡಿ ಮಜ್ಜಿಗೆಗೆ. ಅಲ್ಲಿಗೆ ನಿಮಗೆ ರೆಡಿ ಆಯಿತು ನೀರು ಮಜ್ಜಿಗೆ ಅಲ್ವಾ? ನೋಡಿ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ನಿಮಗೆ ನೀರು ಮಜ್ಜಿಗೆ ಸವಿಲಿಕ್ಕೆ ರೆಡಿ ಆಯಿತು. ನಾವು ಯಾವಾಗಲೂ ಬೇಸಿಗೆ ಕಾಲದಲ್ಲೂ ಇದನ್ನು ಮಾಡಿ ಕೊಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಯಾಕಂದರೆ ಮೇಲುಗಡೆ ಸ್ವಲ್ಪ ಡಲ್ಲ ಕಾಣ್ತು ಅಂತ ಒಂಚೂರು ಹಾಕಿದ್ದೀನಿ ಅಷ್ಟೇ. ನೋಡಿ, ಇವಾಗ ಕಪ್ಪಿಗೆ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, 2 ಗ್ಲಾಸ್ ಆಗಿದೆ ಕರೆಕ್ಟಾಗಿ. ಈಗ ನಿಮಗೆ ಪಾನಕ ಹೇಗೆ ಮಾಡೋದು, ಒಂದು ಅರ್ಧ ಕಪ್ ಆರ್ಗ್ಯಾನಿಕ್ ಬೆಲ್ಲ ಇದೆಯಲ್ಲ ಅದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 250 ml ನೀರು ಹಾಕಿದ್ದೀನಿ. ಹಾಕಿಬಿಟ್ಟು ಒಂದು ಗಂಟೆ ತನಕ ಆ ಕಡೆ ಇಟ್ಬಿಡಿ, ಆವಾಗ ಅದೆಲ್ಲ ಕರಗಿಬಿಡತ್ತೆ ಬೆಲ್ಲ. ಕರಗಿರೋ ಬೆಲ್ಲನ ಜರಡಿ ಮಾಡ್ಕೊಳ್ಳಿ. ಇದರಲ್ಲಿ ಏನೂ ಇರಲ್ಲ, ಆ್ಯಕ್ಚುಲಿ ಏನೇನೂ ಇರಲ್ಲ, ಆರ್ಗ್ಯಾನಿಕ್ ಅಲ್ವೇ. ನೋಡಿ, ತುಂಬ ಚೆನ್ನಾಗಿರುತ್ತೆ, ಮತ್ತು ತುಂಬ ಸ್ವೀಟ್ ಆಗಲ್ಲ, ತುಂಬ ಚೆನ್ನಾಗಾಗುತ್ತೆ. ಈಗ ಮಸ್ಕ್ ಮೆಲನ್ ಇದೆಯಲ್ಲ ಕರ್ಬೂಜದ ಹಣ್ಣು, ಅದು ಒಂದು ಸಣ್ಣದು ಒಂದು ಅರ್ಧ ಕಪ್ಪಷ್ಟು ಚಾಪ್ ಮಾಡಿಟ್ಟಿದ್ದೀನಿ. ಅದನ್ನು ಮಿಕ್ಸಿ ಬೌಲ್ಗೆ ಹಾಕಿಬಿಟ್ಟು ಪಲ್ಸ್ ಮಾಡಿ, ಅದು ಪಲ್ಸ್ ಮಾಡಿದಂಥದ್ದನ್ನು ಪಲ್ಸ್ ಮಾಡಿದ ಫ್ರುಟ್ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಬೆಲ್ಲಕ್ಕೆ, ಬೆಲ್ಲದ್ದು ಇದೆಯಲ್ಲ ಬೆಲ್ಲ ಕರಗಿಸಿರೋದು, ಅದಕ್ಕೆ ನೀರು ಅದಕ್ಕೆ ಹಾಕ್ಕೊಳ್ಳಿ. ಹಾಗೆಯೇ ಅದಕ್ಕೆ 1/2 ಟೀಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ⅓ ಟೀಸ್ಪೂನು ಪೆಪ್ಪರ್ ಪೌಡರ್, ಇದು ನಾನು ಫ್ರೆಶ್ಶಾಗಿ ಮಾಡಿದ್ದು, ತುಂಬ ಖಾರ ಇದೆ ಸಾಕು ಅಂತ ಅಷ್ಟೇ ಹಾಕಿದ್ದೀನಿ ಮನೆಯದು. ಹಾಗೆ ಒಂಚೂರು ಸಾಲ್ಟ್ ಎ ಪಿಂಚ್, ನೋಡಿ ಅಷ್ಟೇ ಸಾಕು, ಯಾಕಂದರೆ ಸ್ವೀಟ್ ಮಾಡಬೇಕಾದ್ರೆ ಉಪ್ಪು ಹಾಕಬೇಕು ಅಂತ ಹೇಳ್ತಾರಲ್ವೇ. ಈಗ 2 ಟೀಸ್ಪೂನು ಲಿಂಬೆಹಣ್ಣದ್ದು ಜ್ಯೂಸ್ ಹಾಕಿ, ಆಯ್ತಲ್ಲ. ಒಂದು ನಾನು ಇದು ಹಾಕಿದ್ದೀನಿ ಕೇಸರಿ ಕರಗಿಸ್ಬಿಟ್ಟು, ಒಂಚೂರೇ ಚೂರು, ಒಂದು 4 ಸ್ಯಾಫ್ರನ್ ಸ್ಟ್ರಿಂಗ್ಸ್ ಇದ್ದಿದ್ದು ಕರಗಿಸಿ ನೀರಲ್ಲಿ ಹಾಕಿದ್ದೀನಿ. ಎಲ್ಲದಕ್ಕೂ ಒಟ್ಟಿಗೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಪಾನಕಕ್ಕೆ. ವಾವ್, ಎಮ್ಮಿ ಪಾನಕ, ಈಗ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿಬಿಡ್ತಲ್ಲ. ಈಗ ಚೆನ್ನಾಗಿ ಕಂಟಿನ್ಯೂ ಮಾಡಿ ಮಿಕ್ಸ್ ಮಾಡೋಕ್ಕೆ, ಸೊ ದಟ್ ಎಲ್ಲ ಚೆನ್ನಾಗಿ ಕರಗಿ ಬರುತ್ತೆ. ಬೇಕಾದರೆ ಇವಾಗ ಚೆಕ್ ಮಾಡಿ, ನಿಮಗೆ ಬೇಕಾದರೆ ಬೆಲ್ಲಾಗಿಲ್ಲ ಏನಾದರೂ ಪೌಡ್ರ್ ಹಾಕ್ಕೋಬೋದು. ಈಗ ರೆಡಿ ಆಯಿತು ನಿಮಗೆ ಎಮ್ಮಿ ಡೆಲಿಷಿಯಸ್ ಪಾನಕ ರೆಡಿ ಆಯಿತು. ನೋಡಿ, ಇವಾಗ ಅದನ್ನು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಆಯ್ತಲ್ಲ. ಈಗ ನಮ್ಮ ರಾಮನವಮಿಗೆ ಬೇಕಾಗಿರುವಂಥ 3 ಪ್ರಸಾದನ ಇಲ್ಲಿ ತೋರಿಸಿದ್ದೀನಿ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮಾಡದೇ ಇದ್ದರೆ ಮತ್ತೆ ಸಪೋರ್ಟ್ ಮಾಡಿ. ಸಿ ಯು ಲೇಟರ್, ಬಾಯ್ ಬಾಯ್.